ಭಾರತದ ಆರ್ಥಿಕ ನಗರಿ ಎಂದೇ ಪ್ರಸಿದ್ಧಿ ಪಡೆದಿರುವ ಮುಂಬೈಯಲ್ಲಿ ಬೇರೂರಿರುವ ಬಾಲಿವುಡ್ ಹೊಳೆಯುತ್ತಿರುವ ನಕ್ಷತ್ರವಿದ್ದಂತೆ ಸದಾ ಆಕರ್ಷಣೀಯವಾಗಿ ಕಾಣುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಾಲಿವುಡ್ನತ್ತ ಜನರ ಆಕರ್ಷಣೆ ಕಡಿಮೆಯಾಗುತ್ತಾ ಬಂದಿದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ವಾರಗಳ ಹಿಂದೆ ಬಿಡುಗಡೆಗೊಂಡ ಅಮೀರ್ ಖಾನ್ ಅಭಿನಯದ ಲಾಲ್ ಸಿಂಗ್ ಚಡ್ಡಾ ಚಲನಚಿತ್ರವು ಕೇವಲ 2 ದಿನಗಳಲ್ಲಿ ನೆಲಕಚ್ಚಿದೆ. ಲಾಲ್ ಸಿಂಗ್ ಚಡ್ಡಾ ಚಲನಚಿತ್ರದ ಜೊತೆ ಜೊತೆಗೆ ಜರ್ಸಿ ಸಂಶೇರ ಚಿತ್ರಗಳು ಕೂಡ ಸೋಲು ಕಂಡಿವೆ. ನಮಸ್ಕಾರ ವೀಕ್ಷಕರೇ, ರಿತಮ್ ಕನ್ನಡದ ವಿಶೇಷ ಕಾರ್ಯಕ್ರಮ ವಾರದ ವಿಚಾರಕ್ಕೆ ಸ್ವಾಗತ. ನಾನು ಅಂಶಿ ಶೆಟ್ಟಿ. ಈ ವಾರದ ವಿಚಾರ ಸರಣಿಯಲ್ಲಿ ಬಾಲಿವುಡ್ ಹಿಂದೂ ಧರ್ಮದ ಬಗ್ಗೆ ಜನರ ಮನಸ್ಸಲ್ಲಿ ಯಾವ ರೀತಿಯ ಚಾಪು ಮೂಡಿಸುತ್ತಿದೆ ಎಂಬುದು ಚರ್ಚೆಗೆ ಆಸ್ಪದವಾಗಿರುವಂತಹ ವಿಚಾರ. ದಶಕಗಳ ಹಿಂದೆ ಜನರ ಮನಸ್ಸಿನಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದ ಅಗ್ರ ತಾರೆಯರಿಂದು ತಮ್ಮ ಚಲನಚಿತ್ರಗಳನ್ನು ಬಹಿಷ್ಕರಿಸದಂತೆ ಪ್ರಾರ್ಥಿಸಿಕೊಳ್ಳುತ್ತಿದ್ದಾರೆ. ನಿನ್ನೆ ಮೊನ್ನೆ ತನಕ ಕೋಟಿ ಕೋಟಿ ಲಾಭ ತಂದುಕೊಡುತ್ತಿದ್ದಂತಹ ಪ್ರೇಕ್ಷಕರು ಹಠಾತ್ತಾಗಿ ಈ ನಟರ ನಟಮಣಿಯರ ಚಲನಚಿತ್ರಗಳನ್ನು ಬಹಿಷ್ಕರಿಸಲು ಕಾರಣವಾದರು ಏನು ಅಂತ ತಿಳಿದುಕೊಳ್ಳೋಣ ಬನ್ನಿ. ಹರೇ ರಾಮ ಹರೇ ಕೃಷ್ಣ ಚಲನಚಿತ್ರದಲ್ಲಿ ಜೀನತ್ ಅಮನ್ ಡ್ರಗ್ಸ್ ಸೇವನೆಯ ಬಳಿಕ ಹರೇ ರಾಮ ಹರೇ ಕೃಷ್ಣ ಹಾಡನ್ನು ಹಾಡುತ್ತಾರೆ. ದೀವಾರ್ ಎಂಬ ಚಲನಚಿತ್ರದಲ್ಲಿ ಅಮಿತಾಬ್ ಬಚ್ಚನ್ ನಾಸ್ತಿಕನಾಗಿ ಅಭಿನಯಿಸಿದ್ರು. ಆದರೆ ಅವರ ಕೈಯಲ್ಲಿ ಮಾತ್ರ 7, 8, 6 ಸಂಖ್ಯೆಯ ಬ್ಯಾಡ್ಜ್ ಇತ್ತು. ಅದನ್ನು ಅವರಿಗೆ ಯಾವ ಹಿನ್ನೆಲೆಯಲ್ಲಿ ಕೊಟ್ಟಿರುವುದಾಗಿ ಆ ಚಿತ್ರದಲ್ಲಿ ತೋರಿಸಲಾಗಿತ್ತು. ಮೈ ಹೂನ ಚಿತ್ರದಲ್ಲಿ ಫರಹ್ ಖಾನ್ ತುಂಬಿದ ಸಭೆಯಲ್ಲಿ ನನ್ನ ಕೈಯಲ್ಲಿ ವಿಲನ್ಗೆ ಮುಸಲ್ಮಾನನ ಹೆಸರನ್ನು ಇರಿಸಲು ಆಗುವುದಿಲ್ಲ, ಆದರೆ ಹಿಂದೂಗಳ ಹೆಸರನ್ನು ಇರಿಸುವಾಗ ನನಗೆ ಯಾವುದೇ ರೀತಿಯ ತಳಮಳವಾಗುವುದಿಲ್ಲ ಎಂದು ಒಪ್ಪಿಕೊಳ್ಳುತ್ತಾರೆ. ನಂತರದ ದಿನಗಳಲ್ಲಿ ಇದೇ ಫರಹ್ ಖಾನ್ ಹಲ್ಲೆಲುಜ್ಜಾ ಅವರ ಹೆಸರಿನಲ್ಲಿ ತಮಾಷೆ ಮಾಡಿದಾಗ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಿದ್ದಾರೆ ಹಾಗೂ ವ್ಯಕ್ತಿಗತ ರೂಪದಲ್ಲಿ ರೋಮನ್ ಕ್ಯಾಥೋಲಿಕ್ ಚರ್ಚ್ನ ಭಾರತೀಯ ಕಾರ್ಡಿನನ್ನು ಕ್ಷಮೆಯಾಚಿಸಲು ಭೇಟಿಯಾಗುತ್ತಾರೆ. ಅಮರ್ ಅಕ್ಬರ್ ಆಂಟೋನಿ ಎಂಬ ಚಲನಚಿತ್ರದಲ್ಲೂ ಸಹ ಆಂಟೋನಿ ಹಾಗೂ ಅಕ್ಬರ್ ತಮ್ಮ ದೇವರುಗಳನ್ನು ಪೂಜಿಸುತ್ತಾರೆ. ಆದರೆ ಅಮರ್ ಯಾವತ್ತೂ ತಮ್ಮ ದೇವರನ್ನು ಪೂಜಿಸುವುದನ್ನು ತೋರಿಸಲಾಗಿಲ್ಲ. ಅಮೀರ್ ಖಾನ್ ಅಭಿನಯದ ಪಿಕೆ ಚಲನಚಿತ್ರದ ಮೂಲಕ ಹಿಂದೂ ದೇವತೆಗಳಿಗೆ ಅದೆಷ್ಟು ಅಪಹಾಸ್ಯ ಮಾಡಿದ್ದಾರೆ ಎಂಬುದನ್ನು ನಾವೆಲ್ಲರೂ ಕಂಡಿದ್ದೇವೆ. ಓ ಮೈ ಗಾಡ್ ಚಲನಚಿತ್ರದಲ್ಲಿ ಪರೇಶ್ ರಾವಲ್ ಹಿಂದೂ ದೇವತೆಗಳನ್ನು ಯಾವ ರೀತಿ ಅಪಹಾಸ್ಯ ಮಾಡಿದ್ದಾರೆ ಎಂಬುದನ್ನು ನಾವೆಲ್ಲರೂ ನೋಡಿದ್ದೇವೆ. ಅನುರಾಗ್ ಬಸು ಅವರ ಚಿತ್ರ ಲೂಡೋದಲ್ಲಿ 3 ಜನ ಬ್ರಹ್ಮ ವಿಷ್ಣು ಮಹೇಶ್ವರರ ವೇಷವನ್ನು ಧರಿಸಿ ಬೀದಿಯಲ್ಲಿ ಹಾಡುತ್ತಾ ಕುಣಿಯುತ್ತಾ ಇರುತ್ತಾರೆ. ಅಷ್ಟೇ ಅಲ್ಲದೆ ಒಂದು ದೃಶ್ಯದಲ್ಲಿ ಭವಾನಿ ಶಂಕರ ಮತ್ತು ಮಹಾಕಾಳಿ ಮಾತೆಯು ವಾಹನದಲ್ಲಿ ಸುತ್ತುತ್ತಿರುವಂತಹ ದೃಶ್ಯವನ್ನು ತೋರಿಸಲಾಗುತ್ತದೆ. ಇದು ನಮ್ಮ ಸಂಸ್ಕೃತಿ ಸಭ್ಯತೆಗೆ ಎಸಗಿದ ಅಪಚಾರವಲ್ಲವೇ? ಅತರಂಗಿರೇ ಎಂಬ ಚಿತ್ರದಲ್ಲಿ ಹಿಂದೂ ಧರ್ಮ, ದೇವಿ, ದೇವತೆಗಳು ಹಾಗೂ ಧರ್ಮಗ್ರಂಥವನ್ನು ಅವಮಾನಿಸುವಂತಹ ಅದೆಷ್ಟೋ ದೃಶ್ಯಗಳಿವೆ. ಈ ಚಲನಚಿತ್ರದಲ್ಲಿ ಭಗವಾನ್ ಶಿವ ಮತ್ತು ಹನುಮಂತನನ್ನು ಸೂಚಿಸಿಕೊಂಡು ಅದೆಷ್ಟೋ ಅಪಶಬ್ದಗಳನ್ನು ಬಳಸಲಾಗಿದೆ. ಇಷ್ಟು ಮಾತ್ರವಲ್ಲದೆ ಧಾರ್ಮಿಕ ಗ್ರಂಥ ರಾಮಚರಿತಮಾನಸಕ್ಕೂ ಅಪಚಾರ ಎಸಗಲಾಗಿದೆ. ಜೊತೆಯಲ್ಲಿ ರಾಮನ ಬಗ್ಗೆ ಅಪಹಾಸ್ಯ ಮಾಡಲಾಗಿದೆ. ಈ ಚಿತ್ರದ ಒಂದು ದೃಶ್ಯವನ್ನು ಟ್ರೇಲರ್ನಲ್ಲೂ ಸಹ ತೋರಿಸಲಾಗಿದೆ. ಅದರಲ್ಲಿ ಸಾರಾ ಅಲಿ ಖಾನ್ ಯಾರ್ಯಾರು ಹನುಮಂತನ ಪ್ರಸಾದವೆಂದು ಕೈಚಾಚುತ್ತಾರೋ ಅವರಿಗೆ ನಾನು ಸಿಗುತ್ತೇನೆ ಎಂಬ ವಿವಾದಾತ್ಮಕ ಮಾತನ್ನು ಆಡುತ್ತಾರೆ. ಇವುಗಳಂತೆ 2014ರಲ್ಲಿ ಯಾರಿಯಾ ಎಂಬ ಚಲನಚಿತ್ರವೊಂದು ಬಿಡುಗಡೆಯಾಗಿತ್ತು. ಇದರೊಳಗೆ ಬರುವ ನಾಟಕದ ದೃಶ್ಯವೊಂದರಲ್ಲಿ ಭಾರತ ಮಾತೆಯನ್ನು ಅಪಮಾನಿಸಲಾಗಿತ್ತು. ಯಾವ ಭಾರತ ಮಾತೆಯನ್ನು ನಾವು ಪೂಜಿಸುತ್ತೇವೋ ಗೌರವಿಸುತ್ತೇವೋ ಅಂತಹ ಮಾತೆಯ ಸೀರೆಯನ್ನು ಶತ್ರುಗಳು ಎಳೆಯುತ್ತಿದ್ದರು ಮತ್ತು ಆಕೆಯ ಕಿರೀಟವನ್ನು ಹಿಡಿದು ಕ್ರಾಪ್ ಟಾಪ್ ಮತ್ತು ಶಾರ್ಟ್ಸ್ಗಳನ್ನು ಧರಿಸಿಕೊಂಡು ಶೀಲಾ ಕಿ ಜವಾನಿ ಎಂಬ ಹಾಡಿಗೆ ಕುಣಿಯುತ್ತಿದ್ದರು. Radha on the dance floor. Radha likes to move the sexy body. Radha on the dance floor. Radha likes to pop. Dam maro dam, mit jai gam. Bolo subah sham, Hare Krishna, Hare Ram. Dam maro dam. Ishq ke naam par karte sabhi ab ras leela hai. Main karu to sala, character dhila hai. Bhool Bhulaiya, do film ka title song.
ಹರೇ ಕೃಷ್ಣ ಹರೇ ರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಈ ಹಾಡು ಕೇವಲ ಒಂದು ಉದಾಹರಣೆಯಷ್ಟೇ. ಇಂತಹ ಅದೆಷ್ಟೋ ಸಿನಿಮಾ ವೆಬ್ ಸೀರೀಸ್ಗಳಲ್ಲಿ ಹಿಂದೂ ಧರ್ಮ, ಹಿಂದೂ ದೇವತೆಗಳ ಬಗ್ಗೆ ವ್ಯಂಗ್ಯವಾಗಿ ಬಳಸಿಕೊಳ್ಳಲಾಗುತ್ತಿದೆ. ವೆಬ್ ಸೀರೀಸ್ನಲ್ಲಿ ಕೂಡ ಮುಖ್ಯ ಅಪರಾಧಿಯಾಗಿ ಹಿಂದುವೇ ಏಕೆ ಕಾಣಿಸಿಕೊಳ್ಳುತ್ತಾನೆ? ಮತ್ತೊಬ್ಬ ಅಪರಾಧಿಯಾಗಿದ್ದರೂ ಸಹ ಧರ್ಮದ ಹೆಸರಿನಲ್ಲಿ ಅಂತಹದ್ದನ್ನು ಮರೆಮಾಚಲಾಗುತ್ತಿದೆ. ಯಾರು ಅಪರಾಧಿಯಾಗಿರುತ್ತಾನೋ ಆತನು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಭಜನೆಗಳನ್ನು ಹಾಡುತ್ತಿರುತ್ತಾನೆ. ಇಂತಹ ದುರ್ದೈವಕ್ಕೆ ಸಾಕ್ಷಿಯಾಗಿದೆ ಇಂದಿನ ಬಾಲಿವುಡ್ ಸಿನಿಮಾಗಳು. ಚಿತ್ರಕೂಟವು ಅಪರಾಧಿಗಳ ಮುಖ್ಯ ಕೇಂದ್ರವಾಗಿರುತ್ತದೆ, ಏಕೆಂದರೆ ಚಿತ್ರಕೂಟವು ಹಿಂದೂಗಳ ತೀರ್ಥಕ್ಷೇತ್ರವಾಗಿದೆ. ಹಾಗೆಯೇ ಸೀಕ್ರೆಟ್ ಗೇಮ್ಸ್ಗಳಲ್ಲಿ ಅಹಂ ಬ್ರಹ್ಮಾಸ್ಮಿ ಎಂಬ ಪದವನ್ನು ಟೀಕಿಸಲಾಗುತ್ತದೆ. ಅಂತೆಯೇ ಮುಖ್ಯ ಅಪರಾಧಿಯಾಗಿ ಗೀತೆಗಳ ಬಗ್ಗೆ ಜ್ಞಾನವಿರುವ ಹಿಂದೂ ಗುರುವೊಬ್ಬನನ್ನು ಪರಿಗಣಿಸಲಾಗುತ್ತದೆ. ಹಿಂದೂ ಗುರುಗಳು ಮತ್ತು ಪಂಡಿತರು ಯಾವತ್ತೂ ಮಾದಕ ವಸ್ತುಗಳನ್ನು ಸೇವಿಸುವಂತೆ ಚಿತ್ರೀಕರಿಸಲಾಗುತ್ತಿದೆ. ಬಾಲಿವುಡ್ನಲ್ಲಿ ಹಿಂದೂಗಳನ್ನೇ ಏಕೆ ವಿಲನ್ಗಳನ್ನಾಗಿ ಮಾಡಲಾಗುತ್ತಿದೆ? ಮೌಲಿಗಳನ್ನು ಮತ್ತು ಫಾದರ್ಗಳನ್ನು ಒಳ್ಳೆಯ ರೀತಿಯಲ್ಲಿ ತೋರಿಸುತ್ತಿರುವಂತಹ ಬಾಲಿವುಡ್ ಹಿಂದೂ ಪಂಡಿತರನ್ನೇಕೆ ಅಪಹಾಸ್ಯ ಮಾಡುತ್ತಿದೆ? ಬಾಲಿವುಡ್ನಲ್ಲಿ ಚರ್ಚ್ಗಳಲ್ಲಿ ನಡೆಯುವಂತಹ ಶೋಷಣೆಗಳ ಬಗ್ಗೆ ಏಕೆ ಚಿತ್ರೀಕರಿಸಲಾಗುತ್ತಿಲ್ಲ? ಮುಸಲ್ಮಾನ ಸಮುದಾಯದಲ್ಲಿ ಮಹಿಳೆಯರ ಮೇಲೆ ಆಗುತ್ತಿರುವ ಶೋಷಣೆ ಮತ್ತು ತ್ರಿವಳಿ ತಲಾಖ್ ಬಗೆಗಿನ ಚಿತ್ರೀಕರಣವನ್ನು ಏಕೆ ಮಾಡಲಾಗುತ್ತಿಲ್ಲ? ಬಾಲಿವುಡ್ನಲ್ಲೇಕೆ ಹಿಂದೂಗಳ ಭಾವನೆಯನ್ನು ಅಲ್ಲಗಳೆಯಲಾಗುತ್ತಿದೆ? ಈ ಎಲ್ಲ ವಿಷಯಗಳು ಅದೆಷ್ಟು ಮುಂಚಿತ ತಯಾರಿಗಳನ್ನು ಹೊಂದಿರಬಹುದು ಎಂದು ಯೋಚಿಸಿ. ಬಾಲಿವುಡ್ನಲ್ಲಿ ಭಾಷಾ ಭೇದವು ಬಹಳಷ್ಟಿದೆ. ಇಂಗ್ಲಿಷ್ ಮಾತನಾಡುವಾತ ಅಧಿಕ ಬುದ್ಧಿವಂತ ಮತ್ತು ಜವಾಬ್ದಾರಿ ಉಳ್ಳವನಂತೆ ಚಿತ್ರೀಕರಿಸಲಾಗುತ್ತದೆ. ಉರ್ದು ಭಾಷಿಗನು ಸಭ್ಯ ಮತ್ತು ಜನರೊಂದಿಗೆ ಆಪ್ತನಾಗಿರುವಂತೆ ಚಿತ್ರೀಕರಿಸಲಾಗುತ್ತದೆ. ಹೀಗೆ ಯಾಕೆ ಆಗ್ತಾ ಇದೆ ಅನ್ನೋದಕ್ಕೆ ಉತ್ತರ ಬಹು ಸುಲಭ. ಎಲ್ಲರಿಗೂ ಗೊತ್ತಿರುವ ಹಾಗೆ 1970 ನಂತರದ ಬಾಲಿವುಡ್ನನ್ನು ಯಾರ್ಯಾರು ಆಳುತ್ತಿದ್ದಾರೆ ಎಂಬುದನ್ನು ನಾವು ಯೋಚಿಸಬೇಕಿದೆ. ತಿಳಿದೋ ತಿಳಿಯದೆಯೋ ಗೊತ್ತಿಲ್ಲ, ಒಂದ್ಸಲ ಬಾಲಿವುಡ್ನಲ್ಲಿ ಸಿಖ್ ಯುವಕನೊಬ್ಬ ಪಾಕಿಸ್ತಾನಿ ಮಹಿಳೆಯ ಬೇಡಿಕೆಯನ್ನು ಈಡೇರಿಸುವಂತಹ ದೃಶ್ಯವನ್ನು ತೋರಿಸಲಾಗಿತ್ತು. ತದನಂತರ ದೇಶದ ಅದೆಷ್ಟೋ ಚಿತ್ರಮಂದಿರಗಳು ಬೆಂಕಿಗಾಹುತಿಯಾಗಿದ್ದವು. ಬೇರೆ ದೇಶಗಳಲ್ಲಿ ಅಲ್ಲಿನ ಚಿತ್ರಮಂದಿರಗಳು ಅಲ್ಲಿನ ದೇಶದ ಸಂಸ್ಕೃತಿ ಸಂಸ್ಕಾರಗಳನ್ನು ಎತ್ತಿ ಹಿಡಿಯುತ್ತವೆ. ಅದಕ್ಕೆ ತದ್ವಿರುದ್ಧ ಎಂಬಂತೆ ಕಳೆದ 4 ದಶಕಗಳಿಂದ ಬಾಲಿವುಡ್ನಲ್ಲಿ ಹಿಂದೂ ವಿರೋಧಿ ಅಜೆಂಡವನ್ನಿಟ್ಟುಕೊಂಡು ಚಿತ್ರಗಳನ್ನು ನಿರ್ಮಿಸಲಾಗುತ್ತಿದೆ. ಬಾಲಿವುಡ್ ತನ್ನ ಚಿತ್ರಗಳಲ್ಲಿ, ಸಂವಾದಗಳಲ್ಲಿ, ಹಾಡುಗಳಲ್ಲಿ ಹಾಗೂ ಎಲ್ಲ ಮಾಧ್ಯಮಗಳಲ್ಲಿ ಹಿಂದೂಗಳ ಸಂಸ್ಕೃತಿ ಕಳಂಕಿತ ಎಂಬಂತೆ ಬಿಂಬಿಸುವ ಪ್ರಯತ್ನ ಮಾಡುತ್ತಿದೆ. ಅದರ ಜೊತೆ ಜೊತೆಗೆ ಹಿಂದೂಗಳ ಮೇಲೆ ಅನ್ಯ ಸಂಸ್ಕೃತಿಯನ್ನು ಹೇರುವ ಪ್ರಯತ್ನವನ್ನು ಮಾಡುತ್ತಿದೆ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಗಮನಿಸದೆ ಬಿಟ್ಟಿರುವಂತಹ ಇಂಥ ಇನ್ನಷ್ಟು ವಿಚಾರಗಳನ್ನು ವಾರದ ಕತೆ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ನೋಡ್ತಾ ಇರಿ ರಿತಮ್ ಕನ್ನಡ, ನಿಮ್ಮ ಚಿಂತನೆ ನಿಮ್ಮ ಕೈಯಲ್ಲಿ.